ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉಚಿತವಾಗಿ ಚೆಕ್ ಮಾಡಬೇಕಾ ಹಾಗಾದರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ಹಲೋ ಫ್ರೆಂಡ್ಸ್ ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ತಗೊಂಡಿರೋ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಭಾರತದಾದ್ಯಂತ ನಮ್ಮ ಕಂಪನಿಗೆ ಇಮೇಲ್ ಮೂಲಕ ಕರೆಗಳ ಮೂಲಕ ಹಲವಾರು ಜನರು ಅವರು ಆರ್ಥಿಕವಾಗಿ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಗಳನ್ನು ಕ್ವೆಶನ್ಸ್ಗಳ ರೂಪದಲ್ಲಿ ನಮಗೆ ಕಳಿಸಿದ್ದಾರೆ ಆ ಕ್ವೆಶನ್ಸ್ಗಳಿಗೆ ಉತ್ತರ ನೀಡುವುದೇ ಇವತ್ತಿನ ಈ ವಿಡಿಯೋದ ಉದ್ದೇಶ ಯಾವ ಕ್ವೆಶನ್ಸ್ನ ಯಾರ್ಯಾರು ಎಲ್ಲಿಂದ ಕಳಿಸಿದ್ದಾರೆ ಅಂತ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವೇನಾದರೂ ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟಿಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಮೊದಲನೇ ಅನ್ನು ಸತೀಶ್ ಅವರು ದಾವಣಗೆರೆಯಿಂದ ಕಳಿಸಿದ್ದಾರೆ ನಾನು ಮತ್ತು ನನ್ನ ಪತ್ನಿ ಸರ್ಕಾರಿ ನೌಕರನಾಗಿದ್ದು ಗೃಹ ಸಾಲ ಪಡೆಯಲು ನಿರ್ಧರಿಸಿದ್ದೇವೆ ಸಾಲ ಪಡೆಯಲು ಯಾವ ಬ್ಯಾಂಕ್ ಉತ್ತಮ ಗೃಹ ಸಾಲ ಪಡೆಯಲು ಇಂಥದ್ದೇ ಬ್ಯಾಂಕ್ ಒಳಿತು ಎಂದು ಹೇಳುವುದು ಸರಿಯಾದ ಕ್ರಮವಲ್ಲ ಉತ್ತಮ ಸೇವೆ ನೀಡುವ ಕಡಿಮೆ ಬಡ್ಡಿ ದರಕ್ಕೆ ಸಾಲ ನೀಡುವ ಹಾಗೂ ಅತ್ಯಂತ ಕಡಿಮೆ ಪರಿಷ್ಕರಣಾ ಶುಲ್ಕ ವಿಧಿಸುವ ಯಾವುದಾದರೂ ಸರ್ಕಾರಿ ಸೌಮ್ಯದ ಬ್ಯಾಂಕ್ ಅಥವಾ ಖಾಸಗಿ ಬ್ಯಾಂಕ್ ಅನ್ನು ನೀವೇ ಆಯ್ಕೆ ಮಾಡಿಕೊಳ್ಳಬಹುದು ಬ್ಯಾಂಕ್ನ ಆಯ್ಕೆಗೆ ಕಡಿಮೆ ಬಡ್ಡಿ ದರ ಉತ್ತಮ ಸೇವೆ ಮತ್ತು ಕಡಿಮೆ ಶುಲ್ಕ ನಿಗದಿಯೇ ಉತ್ತಮ ಮಾನದಂಡಗಳು ಗೃಹ ಸಾಲದ ಮೇಲಿನ ಬಡ್ಡಿ ದರವನ್ನು ನಿಗದಿ ಮಾಡುವಾಗ ಬ್ಯಾಂಕ್ಗಳಲ್ಲಿ ಕ್ರೆಡಿಟ್ ಸ್ಕೋರನ್ನು ಪರಿಗಣಿಸುತ್ತವೆ ನೀವು ಸಾಲ ಮಾಡಿದ್ದರೆ ಕ್ರೆಡಿಟ್ ಸ್ಕೋರ್ ಅದರ ಇತಿಹಾಸ ಮತ್ತು ಮರುಪಾವತಿ ಮಾಹಿತಿಯನ್ನು ತಿಳಿಸುತ್ತದೆ ನಿಮ್ಮ ಸಾಲ ಮರುಪಾವತಿಯ ಶಿಸ್ತಿನ ಆಧಾರದ ಮೇಲೆ ಕ್ರೆಡಿಟ್ ಸ್ಕೋರ್ ಇರುತ್ತದೆ ನಮ್ಮ ಮುಂದಿನ ಪ್ರಶ್ನೆ ನಾನು ಖಾಸಗಿ ಕಂಪನಿ ಉದ್ಯೋಗಿ ಹನ್ನೆರಡು ವರ್ಷಗಳಿಂದ ನಿಯಮಿತವಾಗಿ ಪಿ ಎಫ್ ಕಡಿತವಾಗುತ್ತಿದೆ ಪ್ರಸ್ತುತ ಕಂಪನಿಯಲ್ಲಿ ತಿಂಗಳಿಗೆ ಎರಡು ಸಾವಿರದ ಐನೂರು ರು ಕಡಿತವಾಗುತ್ತಿದೆ ನಾನು ಈಗ ಇನ್ನೂ ಎಷ್ಟು ಹೆಚ್ಚುವರಿ ಪಿ ಎಫ್ ಕಡಿತಗೊಳಿಸಬಹುದು ಇದು ಮುಂದಿನ ದಿನಗಳಲ್ಲಿ ಆದಾಯ ಹೆಚ್ಚಿಸುವುದೇ ಉದ್ಯೋಗಿ ತನ್ನ ಮೂಲ ವೇತನದ ಶೇಕಡ ಹನ್ನೆರಡರಷ್ಟು ಹಣವನ್ನು ಪಿ ಎಫ್ಗೆ ನೀಡಬೇಕು ಎನ್ನುವುದು ನಿಯಮ ಆದರೆ ಅದಕ್ಕಿಂತ ಹೆಚ್ಚು ಹಣವನ್ನು ಪಿ ಎಫ್ನಲ್ಲಿ ಹೂಡಿಕೆ ಮಾಡಬೇಕು ಎಂದರೆ ಹೆಚ್ಚುವರಿ ಪಿ ಎಫ್ ಕಡಿತಕ್ಕೆ ಖಂಡಿತವಾಗಿಯೂ ಅವಕಾಶವಿದೆ ನಿಮ್ಮ ಮೂಲ ವೇತನದ ಶೇಕಡ ನೂರರಷ್ಟು ಹಣವನ್ನು ಪಿ ಎಫ್ನಲ್ಲಿ ಹೂಡಿಕೆ ಮಾಡಬಹುದು ಆದರೆ ನೌಕರಿ ನೀಡಿರುವ ಕಂಪನಿಯು ಶೇಕಡ ಹನ್ನೆರಡಕ್ಕಿಂತ ಹೆಚ್ಚು ಹಣವನ್ನು ಪಿ ಎಫ್ಗೆ ನೀಡಲು ಬರುವುದಿಲ್ಲ ಎನ್ನುವ ಅಂಶ ನಿಮಗೆ ತಿಳಿದಿರಲಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕಂಪನಿಯ ಅಕೌಂಟ್ಸ್ ಅಥವಾ ಮಾನವ ಸಂಪನ್ಮೂಲ ವಿಭಾಗವನ್ನು ಸಂಪರ್ಕಿಸಿ ಪಿ ಎಫ್ ಸುರಕ್ಷಿತ ಮತ್ತು ನಿಶ್ಚಿತ ಲಾಭ ತಂದುಕೊಡುವ ಹೂಡಿಕೆ ಆಗಿರುವುದರಿಂದ ಖಂಡಿತವಾಗಿಯೂ ನೀವು ಹೆಚ್ಚುವರಿ ಹಣವನ್ನು ಪಿ ಎಫ್ನಲ್ಲಿ ತೊಡಗಿಸುವುದರಿಂದ ಇಲ್ಲ ಹಣದ ಅಗತ್ಯ ತೀರಾ ಇದೆ ಎನ್ನುವಾಗ ಪಿ ಎಫ್ ಅನ್ನು ಹಿಂತೆಗೆಯಲು ಸಹ ಯಾವುದೇ ಅಡೆತಡೆ ಇಲ್ಲ ಹೀಗಾಗಿ ಅಗತ್ಯಕ್ಕೆ ಅನುಗುಣವಾಗಿ ಪಿ ಎಫ್ಗೆ ನೀಡುವ ಕೊಡುಗೆಯನ್ನು ಹೆಚ್ಚಿಸಿಕೊಳ್ಳಬಹುದು ನಮ್ಮ ಕೊನೆಯ ಪ್ರಶ್ನೆ ಪತಿ ಸರ್ಕಾರಿ ಸೌಮ್ಯದ ಬ್ಯಾಂಕ್ ಒಂದರ ಕ್ರೆಡಿಟ್ ಕಾರ್ಡ್ ಪಡೆದುಕೊಂಡರು ಅದನ್ನು ಬಳಸುವುದು ಹೇಗೆ ಎನ್ನುವ ಬಗ್ಗೆ ಅವರಿಗೆ ಅರಿವಿರಲಿಲ್ಲ ಆರು ತಿಂಗಳ ಕಾಲ ಕಾರ್ಡನ್ನು ಆಕ್ಟಿವೇಟ್ ಮಾಡದೆ ಇಟ್ಟಿದ್ದರು ಆದರೂ ನಮಗೆ ಪ್ರತಿ ತಿಂಗಳು ಬಿಲ್ ಬರುತ್ತಿತ್ತು ಈ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳನ್ನು ಕೇಳಿದರೆ ಬಾಕಿ ಪಾವತಿಸಿ ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಮಾಡುವಂತೆ ಹೇಳುತ್ತಿದ್ದರು ನಮ್ಮ ಮಗನ ಓದಿಗೆ ಸಾಲದ ಅಗತ್ಯವಿತ್ತು ಇದರಿಂದಾಗಿ ನಮಗೆ ಸಾಲ ಕೂಡ ಸಿಗಲಿಲ್ಲ ನಾವು ಕ್ರೆಡಿಟ್ ಕಾರ್ಡ್ ಬಳಸದಿದ್ದರೂ ಶುಲ್ಕ ಕಟ್ಟಬೇಕೇ ದಯವಿಟ್ಟು ಈ ಸಮಸ್ಯೆ ಪರಿಹಾರಕ್ಕೆ ಮಾರ್ಗದರ್ಶನ ಮಾಡಿ ಮೊದಲನೇದಾಗಿ ನಿಮ್ಮ ಪತಿ ಕ್ರೆಡಿಟ್ ಕಾರ್ಡ್ನ ಪೂರ್ವಪರ ತಿಳಿಯದೆ ಅದನ್ನು ಖರೀದಿಸುವುದು ದೊಡ್ಡ ತಪ್ಪು ಕಾನೂನಿನ ಅರಿವಿನ ಕೊರತೆ ಕೂಡ ಶಿಕ್ಷಾರ್ಹ ಅಪರಾಧ ಎಂದು ನಮ್ಮ ಕಾನೂನು ಹೇಳುತ್ತದೆ ಯಾರೋ ಸೇಲ್ಸ್ ಮ್ಯಾನ್ ಹೇಳಿದ ಎಂಬ ಕಾರಣಕ್ಕೆ ಕ್ರೆಡಿಟ್ ಕಾರ್ಡ್ ಖರೀದಿಸುವುದು ವಿವೇಚನೆ ಇಲ್ಲದ ನಿರ್ಧಾರವಾಗುತ್ತದೆ ಆ ತಪ್ಪಾದ ಮೇಲೆ ನಿರ್ವಹಣಾ ಶುಲ್ಕ ಪಾವತಿಸಬೇಕು ಎಂಬ ಸೂಚನೆ ಬಂದಾಗಲಾದರೂ ನೀವು ಎಚ್ಚೆತ್ತುಕೊಳ್ಳಬಹುದಿತ್ತು ಆದರೆ ಆಗಲೂ ನೀವು ಎಡವಿದ್ದೀರಿ ಈಗ ಆ ಬಾಕಿ ಶುಲ್ಕದ ಹಣವನ್ನೆಲ್ಲ ಪಾವತಿಸಿ ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಮಾಡಿಸಲು ಅರ್ಜಿ ಸಲ್ಲಿಸುವುದು ಸರಿಯಾದ ನಿರ್ಧಾರವಾಗಿರುತ್ತದೆ ಕ್ರೆಡಿಟ್ ಕಾರ್ಡ್ನ ಶುಲ್ಕದ ಬಾಕಿ ಪಾವತಿಸದಿದ್ದರೆ ನಿಮಗೆ ಬ್ಯಾಂಕ್ಗಳು ಭವಿಷ್ಯದಲ್ಲಿ ಸಾಲ ನೀಡುವುದು ಕಷ್ಟಸಾಧ್ಯ ಇದಲ್ಲದೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಬಾಕಿ ಉಳಿಸಿಕೊಂಡರೆ ಅದು ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಬೀರುತ್ತದೆ ಈಗ ಕ್ರೆಡಿಟ್ ಕಾರ್ಡ್ನ ಶುಲ್ಕ ಪಾವತಿಸಿ ತಪ್ಪನ್ನು ಸರಿಪಡಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಸುಧಾರಿಸುವ ಜತೆಗೆ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ನೆನಪಿನಲ್ಲಿಡಿ ಭವಿಷ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ ಕೊಳ್ಳುವುದಾದರೆ ಅದರ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಂಡು ಮುನ್ನಡೆಯಿರಿ ಕ್ರೆಡಿಟ್ ಕಾರ್ಡ್ ಉಚಿತ ಯಾವುದೇ ಶುಲ್ಕಗಳಿಲ್ಲ ಎಂದು ಬ್ಯಾಂಕ್ ಏಜೆಂಟ್ಗಳು ಬಣ್ಣ ಬಣ್ಣದ ಮಾತುಗಳನ್ನಾಡಿದೆ ನಂಬಬೇಡಿ ಬಹುತೇಕ ಕಡೆ ವ್ಯಾಪಿಸಿರುವಂತೆ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಹೂಡಿಕೆ ಮ್ಯೂಚುವಲ್ ಫಂಡ್ ಸೇರಿ ಹಣಕಾಸು ಉತ್ಪನ್ನಗಳ ಮಾರಾಟ ವಲಯದಲ್ಲಿ ಮೋಸದ ಮಾರಾಟವು ಅವ್ಯಾಹತವಾಗಿದೆ ಯಾವುದೇ ಹೂಡಿಕೆ ಮಾಡುವಾಗ ಸಾಕಷ್ಟು ಲೆಕ್ಕಾಚಾರ ಮಾಡಿ ಮುನ್ನಡೆಯಿರಿ ಇದಿಷ್ಟು ಇವತ್ತಿನ ಕ್ವೆಶನ್ಸ್ಗಳು ಕ್ವೆಶನ್ಸ್ ಕಳಿಸಿರುವ ಎಲ್ಲರಿಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ನಿಮಗೂ ಹೀಗೆ ಏನಾದರೂ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವಶನ್ಸ್ಗಳನ್ನು ಕೇಳಬಹುದು ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಕ್ವೆಶನ್ಸ್ಗೆ ಉತ್ತರವನ್ನು ಹೇಳ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು